नमस्ते स्नेहितरे, प्रसन्न वदनांबुजे श्रीपीठेश्वर पूजिते एंदु पूजिसल्पडुव देविये कूष्मांड। ई देवी सदा मंदस्मिते। दुर्गा देविय नाल्कने अवतारवे कूष्मांड। ईकेय आराधनेयिंद मनद क्लेश कळेदु ज्ञानद बेळकु मूडुत्तदे। ज्ञानद होनलु संतसक्के कारणवागुत्तदे। संस्कृतदल्लि कूष्मांडवेंदरे बूदुकुंबळकायि एंदर्थ। आयुर्वेद शास्त्रद रीत्य बूदुकुंबळकायियु ज्ञानवर्धक तेजोवर्धक सकल तापवन्नु निवारणे माडि देहक्के तंपेरुव शाकाहार। कूष्मांड पददल्लि कु एंदरे चिक्कदु, उष्म एंदरे शक्ति, मत्तु आंड एंदरे भ्रूण एंदर्थ। ಸರಳವಾಗಿ ಹೇಳಬೇಕೆಂದರೆ ಇಡೀ ಬ್ರಹ್ಮಾಂಡವೆನ್ನುವ ಚೈತನ್ಯ ಶಕ್ತಿಯನ್ನೇ ತನ್ನೊಡಲಿನಲ್ಲಿ ಇಟ್ಟುಕೊಂಡವಳು ಎಂದರ್ಥ. ದುರ್ಗಾ ಸಪ್ತಶತಿಯ ಪ್ರಕಾರ ಕೂಷ್ಮಾಂಡ ದೇವಿಯೇ ಜಗದ ಸೃಷ್ಟಿಗೆ ಕಾರಣೀಭೂತಳಾಗಿದ್ದಾಳೆ. ಸೌರವ್ಯೂಹದಲ್ಲಿ ಸ್ಥಿತವಾಗಿರುವ ಗ್ರಹಗಳ ಚಲನೆಯನ್ನು ನಿಯಂತ್ರಿಸುತ್ತಿದ್ದಾಳೆ. ಆಕೆ ಇರುವಲ್ಲಿ ಬೆಳಕಿದೆ, ಜ್ಞಾನದ ಹೊಂಗಿರಣವಿದೆ. ಕೂಷ್ಮಾಂಡ ದೇವಿ ತನ್ನ ಏಳು ಕೈಗಳಲ್ಲಿ ಕಮಂಡಲು, ಧನಸ್ಸು, ಬಾಣ, ತಾವರೆ ಹೂ, ಚಕ್ರ, ಗದೆ, ಜಪಮಾಲೆಯನ್ನು ಹಿಡಿದಿದ್ದಾಳೆ. ಅಷ್ಟಸಿದ್ಧಿ ಮತ್ತು ನವನಿಧಿಗಳನ್ನು ಸಂಕೇತಿಸುತ್ತಾಳೆ. ವ್ಯಾಘ್ರವಾಹಿನಿಯಾಗಿ ಧರ್ಮದ ಪ್ರತೀಕವಾಗಿದ್ದಾಳೆ. ನವರಾತ್ರಿ ಹಬ್ಬದ ನಾಲ್ಕನೇ ದಿನವಾದ ಇಂದು ಕೂಷ್ಮಾಂಡ ದೇವಿಯ ಪೂಜೆಯನ್ನು ಸಲ್ಲಿಸಲಾಗುತ್ತದೆ. ಈ ದಿನ ಆಕೆಯನ್ನು ಅರ್ಚಿಸಿ ಪ್ರಾರ್ಥಿಸಿ ಕೂಷ್ಮಾಂಡ ದೇವಿಗೆ ಬೂದು ಕುಂಬಳಗಾಯಿಯ ನೈವೇದ್ಯವನ್ನು ಅರ್ಪಿಸುತ್ತಾರೆ. ಶಾರದೀಯ ನವರಾತ್ರಿಯ ನಾಲ್ಕನೇ ದಿನದಂದು ಸಾಧಕನ ಮನಸ್ಸು ಗತಿಚಕ್ರದಲ್ಲಿ ನೆಲೆಸಿರುತ್ತದೆ. ಬ್ರಹ್ಮಾಂಡದ ಸೃಷ್ಟಿಕರ್ತ ತಾಯಿ ಕೂಷ್ಮಾಂಡಳು ಸೌರವ್ಯೂಹದಲ್ಲಿ ನೆಲೆಸಿದ್ದಾಳೆ ಎಂದು ಸನಾತನ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ತಾಯಿಯ ಮುಖದಿಂದ ಕಾಂತಿ ಕಾಣಿಸಿಕೊಳ್ಳುತ್ತದೆ. ಇಡೀ ಬ್ರಹ್ಮಾಂಡವು ಈ ಬೆಳಕಿನಿಂದ ಪ್ರಕಾಶಿಸಲ್ಪಟ್ಟಿದೆ. ತಾಯಿ ಕೂಷ್ಮಾಂಡಳನ್ನು ಪೂಜಿಸುವುದರಿಂದ ಸಾಧಕರು ಮತ್ಸ್ಯ ಲೋಕದಲ್ಲಿ ಎಲ್ಲ ರೀತಿಯ ಸಂತೋಷವನ್ನು ಪಡೆಯುತ್ತಾರೆ ಎಂಬ ನಂಬಿಕೆ ಕೂಡ ಇದೆ.